ಹಲೋ, ನಮಸ್ತೆ. ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೋಗಿದ್ದೆ. ಹೌದು, ನನ್ನ ಮಗಳು ತುಂಬಾ ಖುಷಿಯಾಗಿದ್ದಾಳೆ. ಹೌದು, ದೇವರು ನಿಮ್ಮನ್ನ, ನೀವು ಬಂದ್ರೆ ದೇವರು ಬಂದಷ್ಟು ಖುಷಿ ಪಟ್ಟಿದ್ದಾರೆ ಅವರು. ಇದು ಒಂದು ಅಹೋರಾತ್ರರು ಪ್ರಪಂಚದ ಪವಿತ್ರವಾದ ರತ್ನ. ಖಂಡಿತ, ನಿಜವಾಗ್ಲೂ ನಿಮ್ಮ ನಿಮ್ಮ ವಿಶ್ವಾಸ ಬಂದಿದ್ದೇ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ ಸರ್ ನಾನು. ಹೌದೌದು, ಕಲರ್ ಎಲ್ಲ ಯಾರು ಡಿಸೈನ್ ಮಾಡಿದ? ಅಷ್ಟು ಚೆನ್ನಾಗಿದೆ ಆ ಬುಕ್. ಮೈಸೂರಿನಲ್ಲೇ ಮಾಡಿದ್ದು ಸರ್. ಇಂದಿಂದ ಬಣ್ಣ ಹೀಗೆ ಹಾಕಿ ಅಂತ ನಾವು ಹೇಳಿದ್ವಿ, ಕೂತ್ಕೊಂಡು ಅದನ್ನ ಮಾಡಿದ್ವು. ತಾವು ಪುಸ್ತಕ ನೋಡ್ಬೇಕು. ಕಾತುರದಿಂದ ಕಾಯ್ತಾ ಇದ್ದೀನಿ. 7ನೇ ತಾರೀಕು ರಾತ್ರಿ ನನಗೆ ಕಾಣಕ್ ಸಿಗತ್ತದು. 8ನೇ ತಾರೀಕು ಅದನ್ನ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಮತ್ತೆ ಅದರ 2800 ರೂಪಾಯಿ ಅದ್ರದ್ದು ಅಮೌಂಟ್ ನಿಮ್ ಮಗನ ಅಕೌಂಟ್ ಹಾಕಲಾಗಿದೆ. ಹಾಕಿದೆ ಹಾಕಿದ್ ನಾನು. ಒಂದೇ ಒಂದು ನಿಮ್ಮೊಂದು ವಿನಯದಿಂದ ವಿನಂತಿ ಈ ನಿಮಿಷ ಮಾಡ್ಕೊಂತ ಇದ್ದೀನಿ. ದಯವಿಟ್ಟು ಅದನ್ನ ವಾಪಸ್ಸು ನೀವು ದಯವಿಟ್ಟು ನನ್ನ ಮಾತು ಕೇಳ್ಬೇಕು. ಇದೊಂದು ವಿಚಾರದಲ್ಲಿ ನನ್ನ ಮಾತು ಕೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ನೀವು ನಿಮ್ಗೆ ಇನ್ನೂ ನಾವು ಜಾಸ್ತಿ ಕೊಟ್ಟು ಸಹಕರಿಸಬೇಕು. ನಾವು ಯಾರ ಹತ್ರ ಆ ಬೆಲೆ ತಗೊಂಡೇ ಇಲ್ವಲ್ಲ ಸರ್. ನಾವು ದಯವಿಟ್ಟು ನಿಮ್ಮ ಹತ್ರ ತಗೊಂಡ್ರೆ ಪರಮಾತ್ಮನಿಗೆ ಕಿರಿಕಿರಿ ಆಗಲ್ವಾ? ಪರಮಾತ್ಮ ನಮ್ಮ ಅಂತರಂಗದ ಪರಮಾತ್ಮನ ಕಿರಿಕಿರಿ ಆಗಲ್ವಾ ಸರ್? ಇಲ್ಲ, ನಿಮ್ಮ ಆಶೀರ್ವಾದ ಸಾಕು ನಂಗೆ. ನೀವು ಬಂದಿದ್ರಲ್ಲ ಮನೆಗೆ, ನಿಮ್ಮ ಟ್ಯಾಕ್ಸಿ ಫೇರ್ ಕೂಡ ಕೊಡಬೇಕು. ಅಲ್ಲ, ಆಶೀರ್ವಾದ ನಿಮ್ಮ ಶುಭ, ನಿಮ್ಮ ಶುಭಾಶೀರ್ವಾದ ನನಗ್ ಬೇಕು ಸರ್, ದಯವಿಟ್ಟು ಕೇಳಿ. ಯಾಕೆಂದ್ರೆ ಏನು ಅಖಂಡ ಪ್ರಜ್ಞೆ ನಿಮ್ದು, ಅಖಂಡ ಭಾವ ಏನು, ಎಷ್ಟು ಹೃದಯ ವೈಶಾಲ್ಯ ಎಂಥದ್ದು ನಿಮ್ದು. ನನ್ನ ಮಗಳನ್ನ ನಿಮ್ಮೂರಿಗೆ ಕಳಿಸಿ ಬುಕ್ ತಗೊಳಕ್ ಹೇಳ್ತಿದ್ದೆ. ನೀವು ಬಂದು ಕೊಟ್ಟಿದಿರಲ್ಲ, ಅದನ್ನೂ ಕೊಡ್ಬೇಕು ನಾನು. ನಿಮ್ ಬಸ್ ಫೇರ್, ಆಟೋ ಫೇರ್ ತುಂಬಾ, ನೀವು ತುಂಬಾ ದೊಡ್ಡ ದೊಡ್ಡ ಹೃದಯ ನಿಮ್ದು, ಬ್ರಹ್ಮಾಂಡದ ಹೃದಯ ನಿಮ್ದು. ನೋಡಿ, ಒಂದ್ ಹೇಳ್ತೀನಿ, ಇದೊಂದ್ ಮಾತು ಹೇಳಿ ನನ್ ಮಾತು ಮುಗಿಸ್ಬಿಡ್ತೀನಿ. ಆಕಾಶದ ಅಂದ, ಚಂದ್ರನ ಚಂದ, ಕಿರಿಕಿರಿ ಕೇಕೆಯ ಕಂದ, ಭಾರತನ ಮಂದ, ಅಕ್ಕರೆಯ ಅನುಬಂಧ, ಸಕ್ಕರೆಯ ಸುಬಂಧ, ನೀತಿಯ ನಿಬಂಧ, ಪ್ರೀತಿಯ ಪ್ರಬಂಧ, ಭವಬಂಧ, ಮಲ್ಲಿಗೆಯ ಮಕರಂದ, ಸಂಪಿಗೆಯ ಸುಗಂಧ, ಇದೆಲ್ಲವೂ ಒಂದು ರೀತಿದಾದ್ರೆ ನಮ್ಮ ಅಹೋರಾತ್ರರ ಸನ್ನಿಧಿಯ ಮಹದಾನಂದೇ ಒಂದ್ ರೀತಿ ಇದು ನಾನು ತಿಳ್ಕೊಂಡಿದ್ದೀನಿ. ಏನಂತ ಹೇಳಿ, ಕರ್ನಾಟಕದಲ್ಲಿ ಕನ್ನಡ ಬೆಳೆಸೋದಕ್ಕೆ ಉಳಿದಿರುವಂತಹ ದೊಡ್ಡ ವ್ಯಕ್ತಿಗಳು ನೀವೆಲ್ಲ. ಅಯ್ಯೋ ಪಾಪ, ನಿಮ್ಮ ಆಶೀರ್ವಾದ ಅಹೋರಾತ್ರ ತುಂಬಾ ಕಾಪಾಡಿದೆ. ನಿಮ್ಮ ಆಶೀರ್ವಾದ ತುಂಬಾ ಆಶೀರ್ವಾದ ಅಲ್ಲ, ನಿಮ್ಮ ಶುಭ ಹಾರೈಕೆ ಸೂರ್ಯನಾರಾಯಣ ಸ್ವಾಮಿಗೆ ವಜ್ರದ ಬೆಲೆ ಹೊತ್ತ ಆನೆಯ ಬಲವನ್ನು ನನಗೆ ಕೊಟ್ಟಿದೆ. ಹೊತ್ತ ಆನೆಯ ಬಲವನ್ನು ಕೊಟ್ಟಿದೆ. ಅಹೋರಾತ್ರ ಜ್ಯೋತಿಷಿಯಾಗಿ ತುಂಬಾ ದೊಡ್ಡ ಸಾಗರದಷ್ಟು ಐಶ್ವರ್ಯವಂತರನ್ನು ಮತ್ತೆ ಮರುಭೂಮಿಯಷ್ಟು ಬಡತನವನ್ನು ಎಲ್ಲವನ್ನ ಅನುಭವಿಸಿರೋ ಜನ ನೋಡಿದಾನೆ. ಸಾಗರದಷ್ಟು ಐಶ್ವರ್ಯವಂತರು ಮರುಭೂಮಿ ಆಗಿರೋದನ್ನು ಕಂಡಿದ್ದಾನೆ, ಮರುಭೂಮಿ ಆಗಿರೋರು ಐಶ್ವರ್ಯವಂತರಾಗಿರೋದು ಕಂಡಿದ್ದಾನೆ. ಆದ್ರೆ ಆದ್ರೆ ನಿಮ್ಮಂತಹ ಮಹಾನುಭಾವರು ಜೀವನ ಎಲ್ಲ ಒಂದು ದೊಡ್ಡ ಸರೋವರದ ಹಾಗೆ ಯಾವತ್ತೂ ಬತ್ತದೆ, ಯಾವತ್ತೂ ಇನ್ನೊಬ್ಬರನ್ನ ಬಾಧಿಸದೆ ಬದುಕಿರುವಂತಹ ಮಹಾಪುರುಷರನ್ನು ಕಂಡಿದ್ದಾನೆ. ಅಯ್ಯೋ ಪಾಪ, ನಿಮ್ಮನ್ನ ತುಂಬಾ ಖುಷಿ ಆಯ್ತು. ಇನ್ನೊಂದು ಪದ ಹೇಳ್ಬಿಡಿ, ನಮ್ಗೆ ಖುಷಿ ಆಗತ್ತೆ. ಒಂದೇನಪ್ಪ ಅಂದ್ರೆ, ಬ್ರಹ್ಮ ಬಹಳ ದೊಡ್ಡದು, ಬ್ರಹ್ಮ ದೊಡ್ಡದು, ಬ್ರಹ್ಮರಥೋತ್ಸವ ಅಂತ ಕರೀತಾರೆ. ಶ್ರೀರಾಮಚಂದ್ರನ ಬ್ರಹ್ಮರಥೋತ್ಸವ ಅಂತ, ಆಚರಣೆಯ ಬ್ರಹ್ಮರಥೋತ್ಸವ. ಬ್ರಹ್ಮರಥೋತ್ಸವ ಅಂದ್ರೆ ದೊಡ್ಡ ರಥೋತ್ಸವ ಅಂತ ಅದ್ರ ಅರ್ಥ. ಚತುರ್ಮುಖ ಬ್ರಹ್ಮ ಅನ್ನೋ ಅರ್ಥ ಅಲ್ಲ ಅಲ್ಲಿ, ದೊಡ್ಡ ರಥೋತ್ಸವ. ಹಾಗೆ ಇಲ್ಲಿ ಬ್ರಹ್ಮದ ಬೃಹತ್ ಮಂತ್ರದ ಮಹತ್ವ, ಮಂತ್ರದ ಯಕೃತ್ವ, ತಂತ್ರದ ತಾಕತ್ವ, ನೀತಿಯ ನಿಯತ್ತು, ಕಲೆಯ ಕಿಮ್ಮತ್ತು, ಗಾಂಭೀರ್ಯದ ಗಮ್ಮತ್ತು, ಇವುಗಳಲ್ಲಿ ಯಾವ್ದಾದ್ರು ಒಂದು ತಿಳ್ಕೊಂಡ್ಬಿಟ್ರೆ ಹುತ್ತು ಆಪತ್ತು ವಿಪತ್ತು ಜೀವನದಿಂದ ದೂರವಾಗಿ ಸಂತೋಷದ ಸಂಪತ್ತು ಸಿಕ್ಕುತ್ತೆ. ಆ ಸಂತೋಷದ ಸಂಪತ್ತು ನಿಮ್ಮ ಸನ್ನಿಧಾನದಿಂದ ಸಿಕ್ಕುತ್ತೆ ನಾನು ಸಂಪೂರ್ಣ ನಂಬ್ಕೊಂಡಿದ್ದೀನಿ. ನಿಮ್ ಕಾಲುಗಳು ಮುಟ್ಬಿಟ್ಟು ಅದನ್ನ ಹಣೆಗೆ ಹಚ್ಕೊಂಡ್ಬಿಡ್ಬೇಕು. ಅಷ್ಟು ಚೆನ್ನಾಗಿ ಮಾತಾಡ್ತೀರಿ ಕನ್ನಡ. ಸರ್, ತಾವು ದಯಮಾಡಿ ಮೈಸೂರಿಗೆ ಬಂದು ನಮ್ಮ ಮನೆಯಲ್ಲಿ ಭೋಜನ ಮಾಡ್ಕೊಂಡು ಅವತ್ತು ಹೋಗಿಲ್ದಲ್ಲ ಇರೋ ಕೊರತೆಯನ್ನ ದಯವಿಟ್ಟು 7-8 ತಾರೀಕಿನ ಸಮಯದಲ್ಲಿ ನೀವು ಬೆಂಗಳೂರಿಗೆ ಬಂದಾಗ
ಮೈಸೂರಿಗೆ ಬಂದು ಅದೇ ನಿಮ್ಮ ಪರಿವಾರದಿಂದ ನಿಮ್ಮ ಬಂಧು ವರ್ಗದ ಪರಿವಾರದೊಂದಿಗೆ ಬಂದು ಭೋಜನ ಮಾಡ್ಕೊಂಡು ಹೋಗ್ಬೇಕು ಅಂತ ವಿನಯದಿಂದ ಮಂತ್ರಾಕ್ಷತಾ ಸ್ವಾಗತವನ್ನು ಈ ನಿಮಿಷನೇ ಮಾಡ್ತಾ ಇದ್ದೀನಿ ಸರ್. ಓಕೆ, ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು, ಈ ಪ್ರಶ್ನೆಗಳಿಗೆ ಸತ್ಯವಾಗಿ ಉತ್ತರ ಕೊಡಿ ನನಗೆ. ಏನು ನೀವು ಇಷ್ಟು ದೊಡ್ಡ ಪುಸ್ತಕವನ್ನ ಹೆಂಗಪ್ಪ ಮಾಡಿದ್ರಿ, ಹೆಂಗಪ್ಪ ಅದು ಆ ಖರ್ಚನ್ನ ಹೆಂಗ ಸಂಭಾಳಿಸಿದ್ರಪ್ಪ ಹೇಳು. ಇಲ್ಲ, ಅದು ನಮ್ಮ ಗೋವಿಂದ ಗೌಡರ ಒಂದು ಪ್ರಯತ್ನ. ಅದು ನನ್ನ ಜೊತೆ ಗೋವಿಂದ ಗೌಡರು ಅಂತ, ಹೆಚ್ ಎಸ್ ಗೋವಿಂದ ಗೌಡರು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಅಲ್ಲಿ ಅವರು ಡೆಪ್ಯೂಟಿ ಕಮಿಷನರ್ ಆಗಿ ರಿಟೈರ್ ಆಗಿದ್ದಾರೆ. ಅವರು ನಾವು ಇಬ್ರು ಸೇರ್ ಮಾಡಿರೋದು. ನಮ್ದು ಸಂಗ್ರಹ 75 ವರ್ಷದ ಸಂಗ್ರಹ ಅದ್ರಲ್ಲಿ ನಮ್ದು. ಹೌದಪ್ಪ, ಹೆಂಗಪ್ಪ ಮಾಡಿದ್ರಿ ಅದನ್ನ? ಗೋವಿಂದ ಗೌಡರು ಹಾಕಿದ್ದಾರೆ. ನಾನು ಸ್ವಲ್ಪ ಪುಸ್ತಕ ಸಾರ್ವಜನಿಕವಾಗಿ ಮೂವ್ ಮಾಡಿಸಿದ ಪ್ರಯತ್ನ ಮಾಡಿದ್ದೀನಿ. ಅದರಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸಂತೋಷನ ಸಿಕ್ಕಿದೆ. ನೀವು ನಿಮ್ಮ ಶುಭಾಶಯ ತುಂಬಾ ನಮಗೆ ಸಹಾಯ ಮಾಡಿದೆ. ನಿಮ್ ಶುಭಾಶಯ ತುಂಬಾ ಸಹಾಯ ಮಾಡಿದೆ. ನಿಮ್ದು ಒಂದು ಲೇಖನ ಅದರಲ್ಲಿ ಹಾಕಿದೆ, ನಿಮ್ದು ಒಂದು ಲೇಖನ ಹಾಕಿದೆ ಅದರಲ್ಲಿ, ಕನ್ನಡದ ಪರವಾಗಿರೋ ಒಂದು ಲೇಖನ ಹಾಕಿದೆ. ಎಲ್ಲಿ, ಯಾವ ಪುಸ್ತಕ? ಮೊದಲನೇ ವಾಲ್ಯೂಮ್ ಅಲ್ಲಿ ಇದೆಯಾ? ಮೊದಲನೇ ವಾಲ್ಯೂಮ್ನಲ್ಲೇ ಬರುತ್ತೆ. ನಿಮ್ಮ ಇದ್ ನೋಡ್ಕೊಂಬಿಟ್ಟು ಸಾಕು, ನೀವು ಹುಟ್ಟಿದ ವರ್ಷ ನೋಡ್ಕೊಂಬಿಟ್ಟು ಸಾಕು, ಅದ್ರಲ್ಲಿ ಸಿಕ್ಕುತ್ತೆ. ಅಬ್ಬಾ, ಹುಟ್ಟಿದ ವರ್ಷ ನಿಮ್ಗೆ ಹೆಂಗ್ ಸಿಕ್ತು? ಸಿಕ್ತು ಸರ್, ನಾನು ಪತ್ತೆ ಮಾಡಿದೆ ಒಂದ್ ಸ್ವಲ್ಪ, ಎಲ್ಲೆಲ್ಲೋ ಪತ್ತೆ ಮಾಡಿದೆ, ನನ್ಗೆ ಅದು ಸಿಕ್ತು. ನನಗೆ ಅದು ಹಾಕಿದ್ದೀನಿ. ಒಂದೇನಪ್ಪ ಅಂದ್ರೆ ಉಕ್ತಿ, ನಿಮ್ಮದು ಉಕ್ತಿ, ಸೂರ್ಯದೇವನದು ಉಕ್ತಿ, ಸೂರ್ಯದೇವನ ಕಿರಣಗಳು ಉಕ್ತಿ, ಚಂದ್ರದೇವನ ಕಿರಣಗಳು ಉಕ್ತಿ, ಗಾಳಿಯ ವೇಗದಲ್ಲಿ ಉಕ್ತಿ, ಹಾಗೇನೆ ನಮ್ಮ ಮನಸ್ಸಿನ ವೇಗದಲ್ಲಿ ಉಕ್ತಿ. ಆ ಉಕ್ತಿ ಒಳಗೆ ಏನಿದೆ, ಅನುಭವದ ಆಳವಾದ ಶಕ್ತಿ ಇದೆ. ಅನುಭವದ ಆಳವಾದ ಶಕ್ತಿಯನ್ನ ಯಾರು ಯುಕ್ತಿಯಿಂದ ತಿಳಿದು ಭಕ್ತಿಯಿಂದ ಪರಿಪಾಲಿಸ್ತಾರೋ ಅವರಿಗೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಅಂತ ಅನ್ನೋದೇ ನಮ್ಮ ಭಾರತದ ಸಂದೇಶ ಅಲ್ವಾ ಸರ್? ಹೌದೌದೌದು. ಓಕೆ, ಇವಾಗ ಸಪ್ನಾಗೆ ಕೊಟ್ಟಿದ್ದೀರಾ? ಸಪ್ನಾಗೆ ಇಲ್ಲ, ಇನ್ನು ಕೊಟ್ಟಿಲ್ಲ ಅಂತ ಕಾಣುತ್ತೆ ನನಗೆ. ಹೌದಾ, ಸಪ್ನಾ ನಂಬರ್ ಕೊಡ್ತೀನಿ ನಿಮ್ಗೆ. ಅವ್ರನ್ನ ದೊಡ್ಡೇಗೌಡರು ಅಂತ ತುಂಬಾ ಒಳ್ಳೆ ವ್ಯಕ್ತಿ. ಅವರು ಈ ಸಪ್ನದಲ್ಲೂ ಸಿಗ್ಲಿ, ಯಾಕಂದ್ರೆ ಈ ಮನೆ ಮನೆಯ ದೇವಸ್ಥಾನದಲ್ಲಿ ಇಡೋ ಪುಸ್ತಕ ಇದು. ಮತ್ತೆ ಇನ್ನು ಎಲ್ಲ ಬುಕ್ ಸ್ಟಾಲ್ಗೂ ತಲುಪಿಸಿ ಇದನ್ನ. ಇನ್ನು ಕೆಲವು 6 ನಂಬರ್ಗಳು ಕೊಡ್ತೀನಿ. ಅವರೆಲ್ಲ ಕನ್ನಡ ಸೇವೆ ಮಾಡ್ಕೊಂಡಿದ್ದಾರೆ, ಕನ್ನಡ ಪುಸ್ತಕವನ್ನ ವಿಶ್ವದಾದ್ಯಂತ ಹರಡೋ ಕೆಲಸ ಮಾಡ್ತಾ ಇದಾರೆ. ಅವ್ರಿಗೂ ಕೊಡ್ತೀನಿ ನಿಮ್ ನಂಬರ್, ಅವರು ಫೋನ್ ಮಾಡಿದ್ರೆ ಅವ್ರ ಮುಖಾಂತರ ತಲುಪಲಿ ಜನಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈಸೂರಿಗೆ ದಯವಿಟ್ಟು ಬರಬೇಕು ಅಂತ ಇವತ್ತೇ ಈಗಲೇ ಕೇಳ್ತಾ ಇದ್ದೀನಿ. ನಮ್ಮ ಮನೆಗೆ ಬರಬೇಕು. ಓಕೆ ಓಕೆ, ಬರಬೇಕು.